ಪೆದ್ದಿಯ ವಚನಗಳು ಉರಿಲಿಂಗ ಪೆದ್ದಿಯ ವಚನಗಳು ಸಾರಾಂಶ ಶಿವ ಹಾಗೂ ಶಿವಲಿಂಗದಲ್ಲಿ ಯಾವುದೇ ಭೇದವಿಲ್ಲ ಎಂಬುದನ್ನು ಉದಾಹರಣೆಗಳ ಮೂಲಕ ಇಲ್ಲಿ ಸಾರಿದ್ದಾನೆ. ಸೂರ್ಯನಿಲ್ಲದೆ ಹಗಲು ಇರುವುದಿಲ್ಲ, ದೀಪವಿಲ್ಲದೆ ಬೆಳಕು, ಹೂವಿಲ್ಲದೆ ಪರಿಮಳ ಇರಲು ಸಾಧ್ಯವಿಲ್ಲ. ಅಂತೆಯೇ ಅತಿಶ್ರೇಷ್ಠವಾದ ವಿಚಾರವು ಶಿವನಿಂದ ಮಾತ್ರವೇ ತೋರಿಸಲ್ಪಡುವುದು. ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಸೂರ್ಯನನ್ನು ಬಿಟ್ಟು ಹಗಲು, ದೀಪವನ್ನು ಬಿಟ್ಟು ಬೆಳಕಿನ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ. ಅಂತೆಯೇ ಹೂವಿಲ್ಲದೆ ಪರಿಮಳದ ಯೋಚನೆ ಮಾಡಲು ಸಾಧ್ಯವೇ? ಎಲ್ಲವೂ ಶಿವನಿಂದ ಆಗಿರುವುದರಿಂದ ಎಲ್ಲೆಡೆ ಶಿವನೇ ತೋರುತ್ತಿದ್ದಾನೆ. ಪುರುಷಮಣಿಯು ಮುಟ್ಟಿದ್ದನ್ನು ಚಿನ್ನವಾಗಿಸುವ ಶಿಲೆ, ಇದರಿಂದ ಮಾಡಿದ ಮನೆಯಲ್ಲಿ ವಾಸಿಸುವವನು ಎಂದಾದರೂ ಭಿಕ್ಷೆಗೆ ಹೋಗುವನೇ? ಸದಾ ಶುಭ್ರ ಜಲ ಹರಿಯುವ ತೊರೆಯಲ್ಲಿ ನಿಂತಿರುವ ವ್ಯಕ್ತಿ ಬಾಯಾರಿತೆಂದು ಕೆರೆಯನ್ನು ಹುಡುಕಿ ಹೋಗುವುದಿಲ್ಲ. ಅಂತೆಯೇ ಮಂಗಳಕರವಾದ ಶಿವಲಿಂಗವನ್ನು ಧರಿಸಿದ ವ್ಯಕ್ತಿ ಇತರ ದೈವವನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾನೆ. ಗುರುವಾದವರು ಲಘುವಾಗಿ ವರ್ತಿಸಬಾರದು. ಗುರು ಗುರುವೇ, ಲಘು ಲಘುವೇ. ಗುರು ಲಘುವಾಗಿ ವರ್ತಿಸಿದರೆ ಅದು ಅನಾಚಾರ. ಗುರು ಲಿಂಗಜಂಗಮವನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಎಂದು ಇಲ್ಲಿ ಹೇಳುತ್ತಾನೆ. ಹಿರಿಯರು ತಮ್ಮ ಹಿರಿತನ ಬಿಟ್ಟು ಸಣ್ಣತನ ತೋರಿದಾಗ ತಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾರೆ. ಅವರು ಮರ್ಯಾದೆ ಕಳೆದುಕೊಂಡಾಗ ಅದು ಅಪಚಾರ. ಹಾಗಾಗಿ ತಮ್ಮ ತಮ್ಮ ನಡವಳಿಕೆ ತಮ್ಮ ತಮ್ಮ ಘನತೆಗೆ ತಕ್ಕಂತೆ ಇರಬೇಕು ಎಂಬುದು ವಚನಕಾರರ ಆಶಯ. ಸಂದರ್ಭ ಒಂದು. ಪುಷ್ಪವಿಲ್ಲದ ಪರಿಮಳವನ್ನು ಅರಿಯಬಹುದೇ? ಆಯ್ಕೆ. ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಮಹಾಗಣ ನಿರಾಳನಾದ ಪರಶಿವನಿಂದ ಲಿಂಗವು ಕಾಣಿಸುತ್ತದೆ ಎನ್ನುವುದನ್ನು ನಿರೂಪಿಸುವಾಗ ವಚನಕಾರ ಈ ನಿದರ್ಶನದ ಮೂಲಕ ವಿವರಿಸಿದ್ದಾನೆ. ವಿವರಣೆ. ಸೂರ್ಯನಿಲ್ಲದ ಹಗಲು ಸಾಧ್ಯವಿಲ್ಲ, ದೀಪವಿಲ್ಲದ ಬೆಳಕು ಇರಲು ಸಾಧ್ಯವಿಲ್ಲ, ಹೂವು ಇಲ್ಲದ ಪರಿಮಳ ಇರಲು ಸಾಧ್ಯವಿಲ್ಲ, ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠನಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ. ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ. ಹೂವು ಪರಿಮಳ ಹೇಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಿಲ್ಲವೆಂಬುದನ್ನು ಇಲ್ಲಿ ಹೇಳಲಾಗಿದೆ. ಅನ್ಯ ಲಿಂಗಗಳ ನೆನವನೇ ನಿಮ್ಮ ಭಕ್ತನು? ಆಕೆ. ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ವಚನಕಾರರು ಭಕ್ತನ ಭಕ್ತಿಯನ್ನು ಮತ್ತು ಆರಾಧ್ಯ ದೇವರ ಮಹಿಮೆಯನ್ನು ಕುರಿತು ಹೇಳುವಾಗ ಈ ಸಾಲು ಬಂದಿದೆ. ವಿವರಣೆ. ಪರಶುಮನಿಯ ಮನೆಯಲ್ಲಿರುವವನು ಭಿಕ್ಷೆಗಾಗಿ ಮನೆ ಮನೆ ತಿರುಗುವುದಿಲ್ಲ. ಅದೇ ರೀತಿ ಮೈಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ ಎನ್ನುವುದಾಗಿ ಉರಿಲಿಂಗ ಪೆದ್ದಿ ಹೇಳುತ್ತಾನೆ. ತಾನು ಲಘು ಮಾಡಿ ಲಘುವಾದನಯ್ಯ. ಆಕೆ. ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಗುರುವಿನ ಶ್ರೇಷ್ಠತೆಯನ್ನು ಹೇಳುವಾಗ ಗುರು ಲಘುವರ್ತನೆಯಲ್ಲಿ ವರ್ತಿಸಬಾರದು ಎನ್ನುವಾಗ ವಚನಕಾರ ಈ ಮಾತನ್ನು ಹೇಳಿದ್ದಾನೆ. ವಿವರಣೆ. ಗುರುವು ತನ್ನ ಸಚ್ಚಾರಿತ್ರ್ಯ ಮತ್ತು ವ್ಯಕ್ತಿತ್ವದಿಂದ ತನ್ನ ಘನತೆಯನ್ನು ಕಾಪಾಡಿಕೊಳ್ಳಬೇಕು, ಉಳಿದವರಿಗೆ ಮಾದರಿಯಾಗಿ ಬದುಕಬೇಕು. ಲಘುವರ್ತನವನ್ನು ತೋರಬಾರದು. ಲಘುವರ್ತನ ತೋರಿದರೆ ಉಳಿದವರ ದೃಷ್ಟಿಯಲ್ಲಿ ಲಘುವಾಗಿ ಹೋಗುತ್ತಾನೆ. ಲಘುವರ್ತನೆಯನ್ನು ತೋರದೆ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ಗುರುವಿನ ಕರ್ತವ್ಯವಾಗಿದೆ ಎನ್ನುತ್ತಾನೆ. ಉರಿಲಿಂಗ ಪೆದ್ದಿ ಪೂಜೆ ಮತ್ತು ಭಕ್ತಿಯ ವಿಚಾರದಲ್ಲಿ ಅದರ ಬಗ್ಗೆ ಅನಾಸಕ್ತಿಯನ್ನು ತೋರಿ ಹಗುರ ಮಾಡಿದರೆ ತಾನು ಲಘುವಾಗುತ್ತಾನೆ ಎನ್ನಲಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪ್ರಶ್ನೆ ಎರಡು. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಉತ್ತರ. ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ ಮೂರು. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಉತ್ತರ. ಮಂಗಳ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನೆಯಲಾರ.
ಪ್ರಶ್ನೆ ನಾಲ್ಕು, ಗುರು ಹೇಗೆ ವರ್ತಿಸಬಾರದು? ಉತ್ತರ, ಗುರು ಲಘುವಾಗಿ ವರ್ತಿಸಬಾರದು. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳಾವುವು? ಉತ್ತರ, ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ಹಗಲಿನಿಂದ ಸಕಲ ಪ್ರಾಣಿ ಪಕ್ಷಿಗಳಿಗೂ ಚಟುವಟಿಕೆಯಿಂದ ಇರಲು ಸಾಧ್ಯ, ದೀಪ ಇಲ್ಲದೆ ರಾತ್ರಿಯಲ್ಲಿ ಬೆಳಕುಂಟಾಗದು, ದೀಪದ ಬೆಳಕೆ ಕತ್ತಲಲ್ಲಿ ಮಾರ್ಗದರ್ಶಕವಾಗಿರುತ್ತದೆ. ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ, ದೀಪ ಹಾಗೂ ಸೂರ್ಯನನ್ನು ಬಿಟ್ಟು ಬೆಳಕಿನ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ. ಪ್ರಶ್ನೆ ಎರಡು, ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯುವುದಕವನ್ನ ರಸದವನು ಯಾರು? ಉತ್ತರ, ಪರಶುದ್ಧ ಮನೆಯಲ್ಲಿ ವಾಸಿಸುವವನು ಭಿಕ್ಷೆಗಾಗಿ ಮನೆ ಮನೆಯನ್ನು ತಿರುಗುವುದಿಲ್ಲ, ನದಿಯಲ್ಲಿರುವವನು ಬಾಯಾರಿಕೆಯಾದ ಕೂಡಲೇ ಕೆರೆಯ ನೀರನ್ನು ಅರಸಿಕೊಂಡು ಹೋಗುವುದಿಲ್ಲ. ಪ್ರಶ್ನೆ ಮೂರು, ಗುರುವಿನ ಲಕ್ಷಣಗಳೇನು? ಉತ್ತರ, ಗುರು ಯಾವಾಗಲೂ ಲಘುವಾಗಿ ವರ್ತಿಸಬಾರದು, ಗುರು ಯಾವಾಗಲೂ ಶಿಷ್ಯನ ಮೋಕ್ಷದ ಹಾದಿಗೆ ದಾರಿದೀಪವಾಗಿರಬೇಕು. ಗುರು ಲಿಂಗಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಗುರು ಲಿಂಗಜಂಗಮವನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಎಂದು ಇಲ್ಲಿ ಹೇಳುತ್ತಾನೆ. ಗುರುವು ಲಿಂಗಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆ ಮಾಡದೆ ಭಕ್ತಿಯನ್ನು ತೋರಿಸಬೇಕು. ಹಿರಿಯರು ತಮ್ಮ ಹಿರಿತನ ಬಿಟ್ಟು ಸಣ್ಣತನ ತೋರಿದಾಗ ತಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾರೆ. ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉತ್ತರ, ಮಂಗಳಲಿಂಗದ ಮಹತ್ವವನ್ನು ಉರಿಲಿಂಗ ಪೆದ್ದಿಯು ಕೆಲವು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾನೆ. ಪರಶುದ ಗೃಹದೊಳಗೆ ವಾಸವಾಗಿರುವವನಿಗೆ ಸಂಪತ್ತಿನ ಕೊರತೆ ಇರುವುದಿಲ್ಲ, ಅವನು ಭಿಕ್ಷೆಗಾಗಿ ಮನೆಮನೆಯನ್ನು ತಿರುಗುವುದಿಲ್ಲ, ನದಿಯೊಳಗೆ ಇಳಿದವನಿಗೆ ಒಂದು ವೇಳೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ. ಅದೇ ರೀತಿ ಶರೀರದ ಮೇಲೆ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯಲಿಂಗವನ್ನು ನೆನೆಯುವ ಅಗತ್ಯ ಬರುವುದಿಲ್ಲ, ಅನ್ಯಲಿಂಗವನ್ನು ನೆನೆಯುವುದೂ ಇಲ್ಲ. ಶರೀರದ ಮೇಲಿನ ಮಂಗಳಲಿಂಗವು ಅತ್ಯಂತ ಪವಿತ್ರವಾದುದು. ಅಂತಹ ಪವಿತ್ರವಾದ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ವಚನಕಾರರು ಮಂಗಳಲಿಂಗದ ಮಹತ್ವವನ್ನು ಸಾರಿದ್ದಾರೆ. ಚಿಂತೆಯಿಲ್ಲದ ಅತಿಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನು ಬೇರೆಯವರ ಬಗ್ಗೆ ಬೇರೆಯದರ ಬಗ್ಗೆ ಚಿಂತಿಸನೆಂಬುದನ್ನು ಇಲ್ಲಿನ ವಚನಗಳು ನಿರೂಪಿಸುತ್ತವೆ. ಪ್ರಶ್ನೆ ಎರಡು, ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಉತ್ತರ, ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗ ಪೆದ್ದಿಯ ವಚನಗಳು ನಿರೂಪಿಸುತ್ತವೆ. ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ, ಅನ್ಯರಿಗೆ ದಾರಿಯನ್ನು ತೋರುವವನು, ಭಕ್ತಿಗೆ ತಾನೇ ಮಾದರಿಯಾಗಬೇಕಾದವನು. ಅಂತಹ ಗುರುವಿನಿಂದ ಕೆಳಮಟ್ಟದ ನಡತೆ ಸರಿಹೊಂದುವುದಿಲ್ಲ. ಗುರುವು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರ ಎನಿಸಿಕೊಳ್ಳುವುದಿಲ್ಲ. ಗುರುವು ಆಚಾರವಂತನಾಗಬೇಕಾದರೆ ಆತನ ನಡತೆಯು ಶ್ರೇಷ್ಠವಾಗಿರಬೇಕು. ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ, ಹಾಗಾಗಿ ಲಘು ಎಂದಿಗೂ ಲಘುವಾಗಿಯೇ ವರ್ತಿಸುತ್ತಾನೆ. ಆದರೆ ಎಂದಿಗೂ ಗುರುವಾದವನು ಲಘುವಾಗಿ ವರ್ತಿಸಬಾರದು, ಇದು ಸಲ್ಲದ ಆಚಾರವಾಗುವುದು. ಸದಾ ಗುರುವರ್ತನೆಯಲ್ಲೇ ಮುನ್ನಡೆಯಬೇಕು. ಗುರುಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಗುರುವು ಲಿಂಗಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜಭಕ್ತಿಯನ್ನು ತೋರಿಸಬೇಕು. ಎಂದಿಗೂ ಲಘುವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನು ಹಾಳು ಮಾಡಿಕೊಳ್ಳಬಾರದು. ಘನತೆಯನ್ನು ಹಾಳು ಮಾಡಿಕೊಂಡಲ್ಲಿ ಗುರುವೇ ಸಮಾಜಕ್ಕೆ ಲಘುವಾದಂತೆ ತೋರುತ್ತಾನೆ. ಹಾಗಾಗಿ ಗುರು ಲಘುವರ್ತನದಲ್ಲಿ ವರ್ತಿಸಬಾರದು. ಪ್ರಶ್ನೆ ಮೂರು, ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಉತ್ತರ, ಉರಿಲಿಂಗ ಪೆದ್ದಿಯು ಒಬ್ಬ ಚಿಂತಕನೆಂಬುದು ಆತನ ವಚನಗಳ ಆಶಯದಿಂದ ಅರಿವಾಗುತ್ತದೆ. ಈತ ಶಿವ ಮತ್ತು ಲಿಂಗವನ್ನು ಅಭೇದ್ಯವಾಗಿ ಪ್ರತಿಪಾದಿಸಿದ್ದಾನೆ. ಸೂರ್ಯನಿಲ್ಲದೆ ಹಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರುಳು ಸಾಧ್ಯವಿಲ್ಲ, ಪುಷ್ಪವಿಲ್ಲದೆ ಪರಿಮಳವಿಲ್ಲ, ಅದೇ ರೀತಿ ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠವಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ, ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ. ಹೂವು ಪರಿಮಳ ಹೇಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಲ್ಲ ಎಂಬುದನ್ನು ಹೇಳಲಾಗಿದೆ.
ಮುಟ್ಟಿದ್ದೆಲ್ಲವನ್ನೂ ಚಿನ್ನವಾಗಿಸುವ ಮಣಿಯ ಮನೆಯೊಳಗಿದ್ದವನು ಭಿಕ್ಷೆಗಾಗಿ ಮನೆ ಮನೆ ತಿರುಗುವುದಿಲ್ಲ. ಸಂಪತ್ತಿನ ಕೊರತೆ ಆತನಿಗೆ ಇರುವುದಿಲ್ಲ. ನದಿಯಲ್ಲಿ ಇರುವವನಿಗೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ. ಅದೇ ರೀತಿ ಮೈಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ, ಅನ್ಯರಿಗೆ ದಾರಿಯನ್ನು ತೋರುವವನು, ಭಕ್ತಿಗೆ ಮಾದರಿಯಾಗಿರುವವನು. ಭಕ್ತಿಯನ್ನು ಮೂಡಿಸುವ ಗುರುವು ಘನತೆಯುಳ್ಳವನಾಗಿರಬೇಕು, ಆಚಾರವಂತನಾಗಿರಬೇಕು. ಗುರುವು ಲಘುವಾಗಿ ವರ್ತಿಸಬಾರದು. ಗುರುವು ಲಿಂಗಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜಭಕ್ತಿಯನ್ನು ತೋರಿಸಬೇಕು ಎಂದಿದ್ದಾನೆ. ನಿಜಭಕ್ತಿಯಿಂದ ಜೀವನ ಸಾಗಿಸಬೇಕು. ನಿರ್ಮಲ ಮತ್ತು ಶುದ್ಧವಾದ ಮನಸ್ಸನ್ನು ಹೊಂದಲು ಶಿವಪೂಜೆಯ ಅಗತ್ಯವಿದೆ ಎನ್ನುವುದರ ಮೂಲಕ ಒಟ್ಟಾರೆಯಾಗಿ ಈತನ ವಚನಗಳಲ್ಲಿ ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯವಿದೆ ಎನ್ನಬಹುದು.